ನಮಸ್ಕಾರ ವೀಕ್ಷಕರೇ ಇವತ್ತು ಕೋವಿಡ್ಡಿನ ಹಿಡಿತದಿಂದ ತಪ್ಪಿಸ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಸ್ಥಿತಿಯಲ್ಲಿದ್ದೀವಿ ವಿಶೇಷವಾಗಿ ವಿದ್ಯಾರ್ಥಿಗಳು ಅವರ ಆಸಕ್ತಿಗಳನ್ನು ಮಾನಸಿಕ ಶಕ್ತಿಗಳನ್ನು ನಾನಾ ರೀತಿಯ ಬಲಗಳನ್ನು ಅಂದರೆ ಇದುವರೆಗೂ ಅದು ವ್ಯಕ್ತಪಡಿಸೋಕ್ಕಾಗದಿರುವಂತಹ ಗುಣಗಳನ್ನು ಲಕ್ಷಣಗಳನ್ನು ಶಕ್ತಿಯನ್ನು ಬಳಸ್ಕೊಳ್ಬಹುದು ಅನ್ನೋವಂತಹ ಒಂದು ಸಮಯ ಈಗ ಆರಂಭ ಆಗಿದೆ ಅಂದರೆ ಶಾಲಾ ಕಾಲೇಜುಗಳು ಹಾಗೆ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಇದುವರೆಗೂ ಮುಚ್ಚಿಟ್ಕೊಂಡಂತಹ ಒತ್ತಡಕ್ಕೆ ಒಳಪಡಿಸಿರುವಂತಹ ಅನೇಕ ಮಾನಸಿಕ ಸಕಾರಾತ್ಮಕ ಕ್ರಿಯೆಗಳನ್ನು ವ್ಯಕ್ತಪಡಿಸೋದಕ್ಕೆ ಒಳ್ಳೆಯ ಅವಕಾಶ ಅದು ಆಟ ಆಗಿರಬಹುದು ಹಾಗೆಯೇ ಮನರಂಜನೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಭಿನಯ ಆಗಿರಬಹುದು ಸಂಗೀತ ಆಗಿರಬಹುದು ಇನ್ನು ಸಂಬಂಧಗಳಾಗಿರ್ಬೋದು ಗೆಳೆತನ ಗಟ್ಟಿಪಡಿಸ್ಕೊಳ್ಳೋದು ಹಳೆಯ ಗೆಳೆತಗಳನ್ನು ಗೆಳೆತನಗಳನ್ನು ಉಳಿಸ್ಕೊಳ್ಳೋದು ಈ ರೀತಿಯಲ್ಲಿ ಬೇಕಾದಷ್ಟು ಅವಕಾಶಗಳು ಇವತ್ತಿನ ದಿನ ಲಭ್ಯವಾಗಿದೆ ಆದರೆ ಇವತ್ತಿನ ದಿನ ನಮ್ಮ ನಿಮ್ಮ ನಡುವೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಕೆಲವು ಘಟನೆಗಳನ್ನು ಅದು ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದನ್ನು ನೋಡಿದಾಗ ನಮ್ಮಂಥ ಅವರಿಗೆ ಭಾಳ ಬೇಸರ ಆಗುತ್ತೆ ಏನು ನಮ್ಮಂಥ ಅವರಲ್ಲಿ ವಾ ಅಂತಹ ವಿಶೇಷ ಅನ್ನೋ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಮನದ ರೀತಿ ನೀತಿಗಳನ್ನು ನಾವು ಆಗಿಂದಾಗ್ಗೆ ಅಧ್ಯಯನ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಮನಸ್ಸನ್ನು ಉತ್ತಮಗೊಳಿಸೋದು ಹೇಗೆ ಮನಸ್ಸಿನ ಶಕ್ತಿಯನ್ನು ಹೆಚ್ಚುಗೊಳಿಸೋದು ಹೇಗೆ ಮನಸ್ಸಿಗೆ ತೊಂದರೆ ಬಂದಾಗ ಅದನ್ನು ಹಿಡಿತದಲ್ಲಿಡಿಸ್ಕೊಳ್ಳೋದು ಹೇಗೆ ಈ ತರಹದ ಹತ್ತಾರು ವಿಷಯಗಳ ಬಗ್ಗೆ ಅಧ್ಯಯನಗಳು ಸಂಶೋಧನೆಗಳು ಮಾರ್ಗದರ್ಶನ ಕೊಡುವಂತಹ ಸಮಯ ಇದಾಗಿದೆ ಅಂಥ ಅಂಥದ್ದು ಬೇಕಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ಕೂಡ ನಾವಿದ್ದೀವಿ ಆದರೆ ದೊಡ್ಡದೊಂದು ಸಮಸ್ಯೆ ವಿದ್ಯಾರ್ಥಿ ಸಮುದಾಯವನ್ನು ಒಂದು ರೀತಿಯಲ್ಲಿ ಅವರಲ್ಲಿದ್ದಂತಹ ಒಂದು ಅನ್ಯೋನ್ಯತೆ ಪರಸ್ಪರತೆ ಆ ತಾಳ್ಮೆ ತಿಳುವಳಿಕೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಇವೆಲ್ಲವನ್ನೂ ಯಾರು ಇನ್ಯಾರೋ ಹೊರಗಡೆ ಅವರು ಅದನ್ನು ನಿಯಂತ್ರಿಸ್ತಾ ಇದ್ದಾರಾ ಅನ್ನೋ ಒಂದು ಮಾನಸಿಕತೆ ನಮ್ಮಲ್ಲಿ ಇದೆ ಅಂತ ನನಗನ್ಸುತ್ತೆ ಅಂದರೆ ಇದನ್ನು ನಾನು ಮತ್ತಷ್ಟು ವಿವರಿಸಿ ಹೇಳಬೇಕಾದ್ದಿಲ್ಲ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಒಂದು ಅಭ್ಯಾಸಗಳು ಇನ್ನೊಬ್ಬರ ಅಭ್ಯಾಸವನ್ನು ಬದಲಾಯಿಸ್ತಾ ಇದೆ ಒಬ್ಬರ ಅಭ್ಯಾಸ ಸರಿಗಿಲ್ಲ ಅಂತ ಹೇಳುವಂತಹ ಇನ್ನೊಂದು ದೊಡ್ಡ ಗುಂಪು ಹುಟ್ಕೋತಾ ಇದೆ ವಿದ್ಯಾರ್ಥಿಗಳೇ ಯಾಕಿಂತಹ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ ನೀವಿನ್ನೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಅವಧಿಯಲ್ಲಿದ್ದೀರಾ ಈಗಷ್ಟೇ ಮನೆಯಿಂದ ಆಚೆ ಬರ್ತಾ ಇದ್ದೀರಾ ಈಗಷ್ಟೇ ಜಗತ್ತು ಏನು ಅಂತ ನೋಡ್ತಾ ಇದ್ದೀರಾ ನೀವೇ ನಿಮ್ಮ ಸ್ವಂತಿಕೆಯಿಂದ ನೋಡೋದಕ್ಕೆ ತುಂಬ ಅವಕಾಶ ಇದೆ ಅಂತಹ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ವಿಷಯವನ್ನು ಒಬ್ಬ ವ್ಯಕ್ತಿಯ ಆಸೆ ಆಸಕ್ತಿಗಳನ್ನು ಒಬ್ಬ ವ್ಯಕ್ತಿಯ ಆಚಾರ ವಿಚಾರಗಳನ್ನು ಅದು ಗಾಢವಾಗಿರೋದಲ್ಲ ಮೇಲ್ನೋಟಕ್ಕೆ ಕಾಣುವಂಥದ್ದು ಅದು ಯಾವುದೋ ಒಂದು ಸನ್ನಿವೇಶದಲ್ಲಿ ಅದಕ್ಕೆ ಅರ್ಥ ಇತ್ತು ಅರ್ಥ ಇಲ್ಲ ಕೆಲವರಿಗೆ ಅರ್ಥ ಇದೆ ಕೆಲವರಿಗೆ ಅರ್ಥ ಇಲ್ಲ ಆದರೆ ಕಾಲೇಜಿನ ಆವರಣಕ್ಕೆ ಬಂದಾಗ ವಿದ್ಯಾರ್ಥಿಯ ದೆಸೆಯಲ್ಲಿ ಇದ್ದಾಗ ಈ ತರಹದ ಒಂದು ಪ್ರಶ್ನೆಗಳಿರುತ್ತಲ್ಲ ಅದು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ನಿಜ ಅದನ್ನು ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಅದರ ಅರ್ಥ ತಿಳ್ಕೊಳ್ಳೋಕ್ಕೆ ನಿಮ್ಮಲ್ಲಿರೋ ಅಷ್ಟು ಶಕ್ತಿ ಬೇರೆಯವರಲ್ಲಿಲ್ಲ ದುರಂತ ಏನಾಗಿದೆ ಇವತ್ತು ಅಂದರೆ ನೀವು ನಿಮ್ಮ ಆ ಶಕ್ತಿಯನ್ನು ಬೇರೆ ಯಾರಿಗೂ ಕೊಟ್ಟುಬಿಟ್ಟಿದ್ದೀರಾ ಅಂತ ಅನಿಸುತ್ತೆ ಆಲೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ರೆ ಹೇಗೆ ನೀವು ಇದುವರೆಗೂ ಹಾಕೋತಾ ಇದ್ದಿದ್ದು ಬಟ್ಟೆಗಳು ಇದುವರೆಗೂ ಹಾಕೋತಾ ಇದ್ದಿದ್ದು ಏನು ಕರಿತೀರಾ ಅಂದ ಚಂದಕ್ಕೆ ಸಂಬಂಧಪಟ್ಟ ವೇಷಭೂಷಣಗಳು ಇದುವರೆಗೂ ನೀವು ನಿಮಗೆ ಪರಿಚಯ ಇರೋರೊಂದಿಗೆ ಇದ್ದಿದ್ದು ಮತ್ತು ಇದೇ ಸಮಾಜದಲ್ಲಿ ನಾವು ಇದ್ದು ಬೆಳೆದಿದ್ದು ಎಲ್ಲ ನೋಡಿದ್ದೀವಿ ಎಷ್ಟು ಜಾತಿಗಳಿದೆ ಎಷ್ಟು ಮತಗಳಿದೆ ಎಷ್ಟು ಭಿನ್ನಾಭಿಪ್ರಾಯಗಳಿದೆ ಜೊತೆಗೆ ಎಷ್ಟೊಂದು ಸಾಮ್ಯತೆ ಇದೆ ಜನ ಒಬ್ಬರನ್ನೊಬ್ಬರನ್ನ ಮೆಚ್ಕೊಳ್ಳೋದು ಹೇಗಿದೆ ಇವೆಲ್ಲವನ್ನು ನೀವು ತಿಳ್ಕೊಂಡಿದ್ದು ಕೂಡ ಇಲ್ಲ ನಾವು ಹೀಗೆ ಮಾಡಲ್ಲ ಹೀಗೆ ಇರಬೇಕು ಅವ್ರು ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೀನಿ ಇಲ್ಲೊಂದು ಪಂದ್ಯ ತಂದುಬಿಟ್ಟಿದ್ದೀರಲ್ಲ ಇಲ್ಲೊಂದು ಸ್ಪರ್ಧಾತ್ಮಕ ಮನೋಭಾವ ಇದು ಸ್ಪರ್ಧೆ ಅಂತ ಕರೆಯಲ್ಲ ಪೈಪೋಟಿ ಅಂತ ಕರೀತಾರೆ ಇಲ್ಲಿ ನೀವು ಇನ್ನೊಬ್ಬರು ನಾವು ಮಾಡ್ದಂಗೆ ಮಾಡಲಿ ಅನ್ನೋದು ನಿಮ್ಮ ಅಭಿಪ್ರಾಯ ಅದಕ್ಕೆ ನೀವೇನು ಮಾಡ್ತೀರ ಅವ್ರು ಹಾಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅವರು ಆ ಬಣ್ಣ ತೊಟ್ಟರೆ ನಾವು ಈ ಬಣ್ಣ ತೊಡ್ತೀವಿ ವಿದ್ಯಾರ್ಥಿಗಳೇ ಕಲಿಬೇಕಾಗಿರುವಂಥ ಸಮಯದಲ್ಲಿ ವಿಷಯಗಳ ಬಗ್ಗೆ ತಿಳುವಳ್ಕಳ ತಿಳುವಳಿಕೆ ಮೂಡಿಸ್ಕೊಳ್ಳೋದಕ್ಕೆ ಸಮಯ ಇದೆ ಆದರೆ ಅದು ಸದಾ ಕಾಲ ಇರೋದಿಲ್ಲ ಈ ಸಮಯ ಈ ವಯಸ್ಸಿಗೆ ಮಸ್ ಮಾತ್ರ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ನೀವು ಗಳಿಸ್ಕೊಳ್ಳುವಂತಹ ಜ್ಞಾನ ಇದೆಯಲ್ಲ ಅದು ನಿಮ್ಮ ಇಡೀ ಜೀವನದ ಉದ್ದಕ್ಕೂ ನಿಮ್ಮನ್ನು ರಕ್ಷಿಸುತ್ತೆ ಇಲ್ಲ ನಿಮ್ಮನ್ನು ಹಾಳು ಮಾಡುತ್ತೆ ಇವತ್ತು ನೀವು ನಿಮ್ಮ ಮನಸ್ಸಿನಲ್ಲಿ ಉದ್ವೇಷದ ಹೊದಿಕೆಯೇ ಇದೆ ಇಲ್ಲಿ ದ್ವೇಷದ ಹೊದಿಕೆ ಇದೆ ಅಷ್ಟೇ ಅದನ್ನು ಕಿತ್ತ ಹಾಕಿಬಿಟ್ರೆ ನನಗನ್ಸುತ್ತೆ ನಿಮ್ಮ ಒಳಶಕ್ತಿಗಳು ಖಂಡಿತವಾಗಿ ಉತ್ತಮವಾಗುತ್ತೆ ಕಲಿಯೋದಕ್ಕೆ ಸುಲಭವಾಗುತ್ತೆ ಇವತ್ತು ಏನು ಹಿಜಾಬು ಕೇಸರಿ ಅನ್ನೋಂತಹ ಪದಗಳನ್ನು ಉಳಿಸೋಕ್ಕೆ ಬಳಸೋದಕ್ಕೇ ನನಗೆ ಧೈರ್ಯ ಇಲ್ಲ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅದರಲ್ಲಿರುವಂತಹ ಅನೇಕ ಸಮಸ್ಯೆಗಳು ಅದರಲ್ಲಿರುವಂತಹ ನಂಬಿಕೆಗಳಿಗೆ ಸಂಬಂಧಪಟ್ಟ ವಿಷಯಗಳು ಅದರಲ್ಲಿರುವಂತಹ ಅರ್ಥಪೂರ್ಣ ಅರ್ಥಹೀನ ಧಾರ್ಮಿಕ ವಿಷಯಗಳು ಇವೆಲ್ಲ ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಆಚರಣೆಗಳಿಗೆ ಸಂಬಂಧಪಟ್ಟಿದ್ದು ಇವುಗಳು ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಮಾನಸಿಕ ಶಕ್ತಿಗಳನ್ನು ಕಸಿದುಕೊಳ್ಳುವಂತಹ ಗುಣ ಇಲ್ಲ ಅಂತ ನನ್ನ ಭಾವನೆ ಆದ್ದರಿಂದನೇ ನೀವು ಇಂತಹ ಒಂದು ಸನ್ನಿವೇಶದಲ್ಲಿ ಮಾರ್ಗದರ್ಶನ ಎಲ್ಲಿಂದ ಬರಬೇಕು ನಿಮಗೆ ರಾಜಕಾರಣಿಗಳು ಅವರ ಹಿತಾಸಕ್ತಿಗಳನ್ನು ಅವರು ಕಾಪಾಡ್ಕೋಬೇಕಾಗತ್ತೆ ಅವ್ರು ಯಾರನ್ನು ಬಳಸ್ತಾರೆ ಯಾರನ್ನು ಬಳಸಲ್ಲ ಅಂತ ಹೇಳೋಕ್ಕಾಗಲ್ಲ ತುಂಬ ದುಃಖಕರ ಸಂಗತಿ ಅಂತಂದರೆ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟವರು ಆಧ್ಯಾತ್ಮಿಕ ತಿಳುವಳಿಕೆಗಳನ್ನು ಪಡಿಬೇಕಾಗಿರುವಂತಹವರು ಅದಕ್ಕೆ ನಮ್ಮ ನಮ್ಮ ದೇಶದಲ್ಲಿ ವಿಶೇಷವಾಗಿ ಕೇಸರಿ ಅಂತ ಏನು ಕರಿತೀವಿ ಕಾವಿ ಅಂತ ಕೂಡ ಕರೀತಾರೆ ಅದು ನಿಮ್ಮಲ್ಲಿರುವ ಅಂತಹ ಸಕಾರಾತ್ಮಕ ಗುಣಗಳನ್ನು ನಿರಂತರವಾಗಿ ಅದು ಕಾಪಾಡಂತೆ ಕಾಪಾಡತ್ತೆ ಅನ್ನೋದು ಒಂದು ಪದ ಸಾಮಾನ್ಯವಾಗಿ ಬಳಸ್ತಾರೆ ಆ ಒಂದು ಬಟ್ಟೆಯನ್ನು ತಟ್ಟಾಗ ಆ ಬಣ್ಣವನ್ನು ನೀವು ಸ್ವೀಕರಿಸಿದಾಗ ವಿರಾಗ ಅಂತ ಒಂದು ಬಲವಾಗಿರುವಂತಹ ಮಾನಸಿಕ ಗುಣ ಬರುತ್ತೆ ಅಂದರೆ ನಿಮಗೆ ಬೇರೆ ಯಾವುದೇ ವಿಷಯದಲ್ಲೂ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ನಿಮ್ಮ ಆಸಕ್ತಿ ಇರೋದೆಲ್ಲ ನಿಮ್ಮ ಅಂತಃಶಕ್ತಿಯನ್ನು ಕಾಣಿಸ್ಕೊಳ್ಳೋದು ನಿಮ್ಮ ಒಳಗಡೆ ಇರುವಂತಹ ಏನು ಸ್ಪಿರಿಚುಯಾಲಿಟಿ ಅಂತ ಕರಿಬಹುದು ಅಥವಾ ಮತ್ತೊಂದು ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಗಾಢವಾಗಿರುವಂತಹ ನಂಬಿಕೆ ಇರುತ್ತಲ್ಲ ಅದರ ಅನ್ವೇಷಣೆಗೆ ಹೋಗೋ ಅಂತಹ ಪ್ರಯತ್ನದಲ್ಲಿದ್ದೀನಿ ಆದ್ದರಿಂದ ನನ್ನ ಮೇಲ್ನೋಟದಲ್ಲಿಯೂ ಕೂತ ಕೂಡ ಅದೇ ಸತ್ಯ ಅನ್ನುವಂತಹ ಒಂದು ಉದ್ದೇಶವನ್ನೇ ಅನೇಕ ಧರ್ಮಗಳು ಬಳಸ್ಕೊಂಡು ಬಂದಿದ್ದು ಬೌ ಬೌದ್ ಬುದ್ಧಿಸಮ್ ಕೂಡ ಅದೇ ಮಾತೇ ಹೇಳುತ್ತಾರೆ ಅಂದರೆ ಅವರು ತೊಡೋ ಅಂತಹ ಬಣ್ಣದ ಸಂಕೇತ ಏನು ಅಂತಂದರೆ ಅವರ ಒಳ ಮಾನಸಿಕತೆಯಲ್ಲಿರುವಂತಹದ್ದು ಅಂದರೆ ನಮ್ಮೆಲ್ರಿಗೂ ಕಾಣಿಸ್ತಿರುವಂತಹ ಅನೇಕ ಗುಣಗಳನ್ನು ಒಂದು ರೀತಿಯಲ್ಲಿ ಹೊರಗಡೆ ಪ್ರದರ್ಶನ ಮಾಡೋದು ಪ್ರದರ್ಶನ ಮಾಡೋದು ಅಂತಂದರೆ ಆ ಪ್ರದರ್ಶನ ಅಟೆನ್ಷನ್ ಸೀಕಿಂಗ್ ಅಂತ ಕರೀತಾರೆ ಅದಕ್ಕಾಗಿ ಅಲ್ಲ ಗಮನ ಸೆಳೆಯೋದಕ್ಕಾಗಿ ಅಲ್ಲ ಆದರೆ ನನ್ನ ಸದಾ ಕಾಲದಲ್ಲಿ ನಾನು ಈ ತರಹದ ಗುಣಗಳನ್ನು ಅಂದರೆ ವಿರಾಗ ವೈರಾಗ್ಯ ಅನ್ನೋವಂತಹ ವಿಷಯಗಳಿಗೆ ಸಂಬಂಧಪಟ್ಟದ್ರಲ್ಲಿ ಆಸಕ್ತಿ ಇಟ್ಕೊಂಡಿದ್ದೀನಿ ಅನ್ನೋ ಅಂತದ್ದನ್ನು ಸೂಚಿಸುತ್ತೆ ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಇವತ್ತಿನ ದಿನ ಈ ತರಹದ ಒಂದು ಸಂಘರ್ಷದ ದಾರಿಯನ್ನ ಹಿಡಿಯೋದ್ರಿಂದ ಇನ್ನೇನು ಇಲ್ಲ ಬಗೆಹರಿಬೋದು ಏನೋ ಒಂದು ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿ ಬಗೆಹರಿಬೋದು ಯಾವುದೋ ಇನ್ನೇನೋ ಒಂದು ಹೋರಾಟದ ಮೂಲಕ ಬ ಪರಿಹಾರ ಸಿಕ್ಬೋದು ಆದರೆ ಅವು ಯಾವುದು ಪರಿಹಾರ ಅಲ್ಲ ಅಂತ ನನ್ನ ಭಾವನೆ ಯಾಕೆ ಅಂತಂದರೆ ಅವುಗಳು ಸಾಕಷ್ಟು ನಿಮ್ಮ ಮೇಲೆ ಆಘಾತವನ್ನು ಉಂಟು ಮಾಡಿರುತ್ತೆ ಡ್ಯಾಮೇಜ್ ಮಾಡಿರುತ್ತೆ ನಿಮ್ಮ ಮಾನಸಿಕ ಬೆಳವಣಿಗೆಯಲ್ಲಿ ಯಾರೋ ಯಾರೋ ಯಾವುದೋ ಒಂದು ಉದ್ದೇಶದಿಂದ ಹೇಳ್ತಾ ಇರುವಂತಹ ಮಾತುಕತೆಗಳ ಕಡೆ ಗಮನ ಕೊಡದಿರೋದು ಬಹಳ ಮುಖ್ಯ ಅನ್ನೋದೇ ಈ ಇಷ್ಟೊತ್ತಿನ ಸಮಯದಲ್ಲಿ ನಿಮಗೆ ಕೊಟ್ಟಂತಹ ಸಂದೇಶದ ಉದ್ ತಿರುಳಾಗಿರುತ್ತೆ ಆದ್ದರಿಂದ ವಿದ್ಯಾರ್ಥಿಗಳೇ ನಿಮ್ಮ ಸಮುದಾಯ ಇದೆಯಲ್ಲ ಅತ್ಯಂತ ಬಲಶಾಲಿಯಾದದ್ದು ಆದರೆ ಅಲ್ಪಾವಧಿ ಅದಕ್ಕೆ ಆಯುಸ್ ಬಹಳ ಕಡಿಮೆ ನಿಮ್ಮ ಬಹಳ ಬೇಗ ನೀವು ವಯಸ್ಕರಾಗಿಬಿಡ್ತೀರಾ ಆದ್ದರಿಂದ ಅದನ್ನು ಹಾಳು ಮಾಡ್ಕೊತೀರಾ ನಿಮ್ಮ ಖುಷಿ ಮನೋರಂಜನೆಯನ್ನು ನಿಮ್ಮ ತನ ಗಟ್ಟಿಯಾಗೋದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಈ ತರಹದ ವಿಷಯಗಳಿಗೆ ನಾನು ಇನ್ನಷ್ಟು ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ತುಳಸಿ ಚಾನಲನ್ನು ವೀಕ್ಷಿಸ್ತಾ ಇರಿ ನಮಸ್ಕಾರ